ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 8, ಪುಟ 149-166. ಪುನರುತ್ಥಾನ ಹೊಂದಿ ಉನ್ನತ ಸ್ಥಾನಕ್ಕೇರಿಸಲ್ಪಟ್ಟ ಯೇಸು ಕ್ರಿಸ್ತನು, ದ ರಿಸರೆಕ್ಟೆಡ್ ಆ್ಯಂಡ್ ಎಕ್ಸಾಲ್ಟೆಡ್ ಜೀಸಸ್. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಅಪೋಸ್ತಲ ಕೃತ್ಯಗಳು 1:3. ಯೇಸುವನ್ನು ಆತನ ಶಿಷ್ಯರ ಬಳಿಯಿಂದ ತೆಗೆದುಕೊಂಡು ಹೋಗಿ ಆತನನ್ನು ಅತ್ಯಂತ ಹಿಂಸೆಪಡಿಸಿ ಶಿಲುಬೆಯ ಮೇಲೆ ಹಾಕಿ ಮರಣಕ್ಕೆ ಗುರಿ ಮಾಡಿದ ಮೇಲೆ ಆತನ ಶಿಷ್ಯ ಮಂಡಳಿಯವರಿಗೆ ಅತಿ ದಿಗ್ಭ್ರಮೆ ಹಿಡಿಯಿತು. ಒಂದು ಪ್ರಬಲವಾದ ರಾಜ್ಯವನ್ನು ಸ್ಥಾಪಿಸಿ ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸಿ ಅವರ ಪ್ರಭಾವವನ್ನು ಲೋಕದಲ್ಲೆಲ್ಲ ಹರಡುವಂತೆ ಮಾಡಲು ಕಳುಹಿಸಲ್ಪಟ್ಟವನು ಕ್ರಿಸ್ತನೇ ಎಂದು ಅವರು ದೃಢವಾಗಿ ನಂಬಿದ್ದರು. ಇಷ್ಟು ಮಾತ್ರವಲ್ಲದೆ ಇಸ್ರಾಯೇಲರ ಅತ್ಯಂತ ಪ್ರಖ್ಯಾತ ರಾಜನಾದ ದಾವೀದನ ಸಿಂಹಾಸನದ ಮೇಲೆ ಕೂತು ಲೋಕದ ಸರ್ವ ಜನಾಂಗಗಳಿಗೆ ಸಮಾಧಾನ, ಆರೋಗ್ಯ ಮತ್ತು ಜೀವವನ್ನು ನೀಡಲು ದೇವರಿಂದ ಕಳುಹಿಸಲ್ಪಟ್ಟ ವಾಗ್ದಾನದ ಮಹಾಪ್ರಭು ಈತನೇ ಎಂಬುದಾಗಿಯೂ ಅವರು ನಂಬಿದ್ದರು. ಲೋಕದ ಸರ್ವ ಜನಾಂಗದವರನ್ನು ಆಶೀರ್ವದಿಸಲು ಮೀಸಲಾದ ಅಬ್ರಹಾಮನ ಸಂತತಿಯು ಈತನೇ ಎಂಬುದಾಗಿಯೂ ನಂಬಿದ್ದರು. ಆದರೆ ಈಗ ಯೇಸು ಕ್ರಿಸ್ತನು ಕೊಲ್ಲಲ್ಪಟ್ಟಿರುವುದರಿಂದ ಆತನು ವಾಗ್ದಾನುಸಾರವಾಗಿ ಬರತಕ್ಕ ಮಹಾ ಅರಸನಾಗಿರಲು ಮತ್ತು ವಾಗ್ದಾನನುಸಾರ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಕೊಡಲು ಹೇಗೆ ತಾನೇ ಸಾಧ್ಯವಾದೀತು? ಆದರೆ ದೇವರು ಆತನ ಶಿಷ್ಯರನ್ನು ದೀರ್ಘಕಾಲ ಅನಿಶ್ಚಿತರಾಗಿಯೂ ನಿರಾಶರಾಗಿಯೂ ಇರಲು ಬಿಡದೆ 3ನೆಯ ದಿನದಲ್ಲಿ ತನ್ನ ಪ್ರಿಯ ಮಗನನ್ನು ಮರಣದಿಂದ ಎಬ್ಬಿಸಿದನು. ಮಗ್ದಲ ಮರಿಯಳಿಗೂ ಮತ್ತು ಇನ್ನೊಬ್ಬ ಮರಿಯಳಿಗೂ ಈ ವಿಷಯವು ಮೊದಲು ಗೊತ್ತಾಯಿತು. ಸಬ್ಬತ್ ದಿನ ಆದ ಮೇಲೆ ವಾರದ 1ನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಹೋದಾಗ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಕರ್ತನ ದೂತನು ಅದರ ಮೇಲೆ ಕೂತುಕೊಂಡಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಆ ದೇವದೂತನ ಮುಖ ಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಈ ದೇವದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಎಂದು ಹೇಳಿದನು. ಮತ್ತಾಯ 28:1-6. ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ, ನಾನು ನಿಮಗೆ ಹೇಳಿದ್ದೇನೆ ವಾಕ್ಯ 7 ಎಂಬುದಾಗಿ ದೇವದೂತನು ಮುಂದುವರೆಸುತ್ತಾ ಹೇಳಿದನು. ಮಗ್ದಲದ ಮರಿಯಳು ಮತ್ತು ಇನ್ನೊಬ್ಬ ಮರಿಯಳು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಮತ್ತಾಯ 28:8-10. ಬಳಿಕ 11 ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. 16:17. ಈ ಗಲೀಲಾಯದಲ್ಲಿರುವ ಬೆಟ್ಟದಲ್ಲೇ ಯೇಸುವು ತನ್ನ 11 ಶಿಷ್ಯರಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, 18 ಎಂಬುದಾಗಿ ಪ್ರಕಟಿಸಿದನು. ಯೇಸು ಕ್ರಿಸ್ತನು ಮಾಂಸ ದೇಹದಲ್ಲಿ ತನ್ನ ಶಿಷ್ಯರೊಂದಿದ್ದಾಗ ಎಲ್ಲ ಅಧಿಕಾರವನ್ನು ಇನ್ನೂ ಪಡೆದಿರಲಿಲ್ಲ. ಮಾನವ ದೃಷ್ಟಿಯಲ್ಲಿ ಆತನಿಗೆ ಈ ಲೋಕದ ರಾಜ್ಯಾಧಿಕಾರಗಳನ್ನು ನಿರ್ನಾಮ ಮಾಡಿ
ಬಹುಕಾಲದಿಂದಲೂ ವಾಗ್ದಾನ ಮಾಡಲ್ಪಟ್ಟ ದೇವರ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಶಕ್ತಿ ಇರಲಿಲ್ಲ ಎಂಬುದಾಗಿ ಕಾಣುತ್ತಿತ್ತು. ಈ ಒಂದು ಕಾರಣದಿಂದಲೇ ಅನೇಕರು ಈತನೇ ವಾಗ್ದಾನ ಮಾಡಲ್ಪಟ್ಟ ಅರಸನೆಂಬುದಾಗಿ ನಂಬಲಿಲ್ಲ. ಆದರೆ ಈಗ ಯೇಸು ಕ್ರಿಸ್ತನು ಭೂಪರಲೋಕಗಳಲ್ಲಿ ತನಗೆ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿದೆ ಎಂಬುದಾಗಿ ಖಚಿತವಾಗಿ ಪ್ರಕಟಿಸಿದನು. ಪುನರುತ್ಥಾನವಾಗುವುದಕ್ಕೆ ಮೊದಲು ತಾನು ಸೂಚಕ ಕಾರ್ಯಗಳನ್ನು ದೇವರ ಶಕ್ತಿಯ ಮೂಲಕ ಮಾಡುತ್ತಿದ್ದನು. ಆದರೆ ಈಗ ಅಂಥ ದೈವಿಕ ಶಕ್ತಿಯು ಆತನಿಗೆ ತನ್ನ ಪರಲೋಕದ ತಂದೆಯಾದ ದೇವರ ಯೋಜನೆಯನ್ನು ಫಾದರ್ಸ್ ಡಿಸೈನ್ ಕಾರ್ಯರೂಪಕ್ಕೆ ತರಲು ಸಾಧನವಾಗಿ ಕೊಡಲ್ಪಟ್ಟಿತ್ತು. ಈ ಎಲ್ಲ ಅಧಿಕಾರವನ್ನು ಮೊದಲನೆಯದಾಗಿ ಕ್ರಿಸ್ತನು ತಾನು ಪರಲೋಕಕ್ಕೆ ತನ್ನ ತಂದೆಯ ಬಳಿಗೆ ಹಿಂದಿರುಗಿ ಹೋಗುವುದಕ್ಕೆ ಮೊದಲು ತನ್ನ ಶಿಷ್ಯರಿಗೆ ವಿವಿಧ ರೀತಿಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಉಪಯೋಗಿಸಿದನು. ಈ ರೀತಿಯಾದ ಆತನ ಪ್ರಥಮ ದರ್ಶನಗಳಲ್ಲಿ ಮರಿಯಳಿಗೆ ಕಾಣಿಸಿಕೊಂಡದ್ದೂ ಒಂದಾಗಿದೆ. ಆಕೆಯು ಏಸು ನಿಂತಿರುವುದನ್ನು ಕಂಡಳು, ಆದರೆ ಆತನು ಏಸುವೆಂದು ಆಕೆಗೆ ತಿಳಿಯಲಿಲ್ಲ. ಏಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ, ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಏಸು, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಎಂದು ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಯೋಹಾನ 20:14-16 ವಾಕ್ಯಗಳು. ಅಧಿಕಾರವನ್ನು ಉಪಯೋಗಿಸುವುದು, ಪವರ್ ಎಕ್ಸಸೈಸ್ಡ್. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಮೇಲೆ ಆತನ ಬಟ್ಟೆಗಳಲ್ಲಿ ಯಾವ ಯಾವುದು ಯಾರ್ಯಾರಿಗೆ ಆಗಬೇಕೆಂದು ಪಾಲು ಮಾಡಿಕೊಂಡರು ಮತ್ತು ಕೂಡು ಹೊಲಿಗೆ ಇಲ್ಲದ ಸೀಮ್ಲೆಸ್ ಆತನ ಮೇಲಂಗಿ ಚೀಟು ಹಾಕಿಕೊಂಡರು. ಆತನನ್ನು ಸಮಾಧಿ ಮಾಡಲು ನಾರುಮಡಿಯನ್ನು ಹೊದಿಸಿದರು. ಈಗ ಆತನು ಮರಿಯಳಿಗೆ ತೋಟಗಾರನಂತೆ ಉಡುಪುಗಳನ್ನು ಧರಿಸಿದಂತೆ ಕಾಣಿಸಿಕೊಂಡನು. ಆತನ ಮುಖಭಾವವನ್ನು ಆಕೆ ಗುರುತಿಸಲಿಲ್ಲ. ಆದರೆ ಆತನು ಆಕೆಯ ಹೆಸರನ್ನು ಮುಂಚಿನ ಸಲಿಗೆಯಿಂದ ಕರೆದಾಗಲೇ ಆಕೆಗೆ ಆತನು ತನ್ನ ಗುರುವೆಂಬುದಾಗಿ ಗುರುತು ಸಿಕ್ಕಿತು. ಆತನಿಗೆ ಒಬ್ಬ ತೋಟಗಾರನ ಉಡುಪುಗಳು ಎಲ್ಲಿಂದ ಬಂದಿರಬೇಕು? ಇದಕ್ಕೆ ಕೊಡಬಹುದಾದ ಒಂದೇ ಉತ್ತರ ಯಾವುದೆಂದರೆ, ಯೇಸುವಿಗೆ ಕೊಡಲ್ಪಟ್ಟ ಎಲ್ಲ ಅಧಿಕಾರದಲ್ಲಿ ಸೃಷ್ಟಿಸುವ ಶಕ್ತಿಯು ಸಹ ಸೇರಿಕೊಂಡಿರುವುದು. ಆತನು ತಾನು ಮರಿಯಳಿಗೆ ಕಾಣಿಸಿಕೊಂಡು ಆಕೆಯೊಂದಿಗೆ ಸಂಭಾಷಣೆ ಮಾಡಲು ಬೇಕಾಗಿರುವಂಥ ಒಂದು ದೇಹವನ್ನು ಧರಿಸಿಕೊಳ್ಳಲು ಈ ಅಧಿಕಾರವನ್ನೇ ಉಪಯೋಗಿಸಿಕೊಂಡನು. ಇದಾದ ಮೇಲೆ ಎಮ್ಮಾಹುವಿಗೆ ಹೋಗುತ್ತಿದ್ದ ಇಬ್ಬರು ಶಿಷ್ಯರಿಗೆ ದಾರಿಯಲ್ಲಿ ಪುನರುತ್ಥಾನವಾದ ಯೇಸುವು ಸಂಧಿಸಿ ಮಾತನಾಡಿದ ಅನುಭವ ಸಹ ಬರೆಯಲ್ಪಟ್ಟಿರುವುದು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆಗ ಆತನು ಅವರ ಕಣ್ಣಿಗೆ ಮಾಯವಾದನು. ಆತನು ತನ್ನ ಬಳಕೆಯಾದ ರೀತಿಯಲ್ಲಿ ಊಟ ಮಾಡುವಾಗ ಮಾಡುತ್ತಿದ್ದ ದೇವರ ಸ್ತೋತ್ರ ರೀತಿಯು ಪ್ರತ್ಯಕ್ಷವಾಗಿ ಅವರು ಆತನನ್ನು ಗುರುತಿಸುವಂತೆ ಮಾಡಿತು. ಈ ಸಂದರ್ಭದಲ್ಲಿ ಆತನು ಕಾಣಿಸಿಕೊಂಡ ಆಕಾರ ರೀತಿಯು ಬೇರೆ ವಿಧವಾಗಿ ಕಾಣತಕ್ಕದ್ದಾಗಿತ್ತು ಮತ್ತು ಆತನ ಉಡುಪುಗಳು ಸಹ ಬೇರೆ ರೀತಿಯಲ್ಲಿದ್ದವು. ಇಲ್ಲಿಯೂ ಸಹ ಆತನು ಅವರ ಕಣ್ಣಿಗೆ ಮಾಯವಾಗುವುದಕ್ಕೆ ಆತನಿಗಿದ್ದ ಶಕ್ತಿಯು ತೋರಿಬರುತ್ತದೆ. ಲೂಕ 24:13-31 ವಾಕ್ಯಗಳು. ಅಪನಂಬಿಕಸ್ಥನಾದ ತೋಮನು, ಡೌಟಿಂಗ್ ಥಾಮಸ್. ಆದರೆ ತೋಮನು ಮಾತ್ರ ಸಂಶಯಪಟ್ಟನು. ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದಾಗ ಯೇಸುವು ಅವರ ಮಧ್ಯದಲ್ಲಿ ತಟ್ಟನೆ ಕಾಣಿಸಿಕೊಂಡನು. ಆತನು ತೋಮನನ್ನು ಕುರಿತು, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ಎಂದು ಹೇಳಿದನು. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದನ್ನು ಆಗ ತೋಮನು ಒಪ್ಪಿಕೊಂಡನು. ತೋಮನು ಸಂಶಯಪಟ್ಟಿರುವುದು ಯೇಸುವಿಗೆ ಹೇಗೆ ತಿಳಿಯಿತು?
ತೋಮನು ಆ ರೀತಿಯಾಗಿ ತನ್ನ ಸಂಶಯವನ್ನು ಇತರ ಶಿಷ್ಯರೊಂದಿಗೆ ಹೇಳುತ್ತಿರುವಾಗ ಯೇಸುವು ಅಲ್ಲಿ ಇರಲಿಲ್ಲ. ಮರಿಯಳು ಆತನನ್ನು ಒಬ್ಬ ತೋಟದವನು ಎಂಬುದಾಗಿ ಯೋಚಿಸಿಕೊಂಡಾಗಲೂ ಮತ್ತು ಎಮ್ಮಾವಿಗೆ ಪ್ರಯಾಣ ಮಾಡುತ್ತಿದ್ದ ಆತನ ಇಬ್ಬರು ಶಿಷ್ಯರು ಆತನನ್ನು ಇಸ್ರಾಯೇಲರ ರಾಜ್ಯದಲ್ಲಿ ಒಬ್ಬ ಅಪರಿಚಿತನು ಎಂಬುದಾಗಿ ತಿಳಿದುಕೊಂಡ ಸಂದರ್ಭದಲ್ಲಿಯಾಗಲಿ ಕ್ರಿಸ್ತನ ಕೈಯ ಮೇಲೆ ಮೊಳೆಗಳನ್ನು ಅವುಗಳ ತೂತು ಕಾಣಿಸಲಿಲ್ಲ. ಈ ಪ್ರದರ್ಶನವನ್ನು ತೋಮನಿಗೆ ವಿವರಿಸುತ್ತಾ ಯೋಹಾನನು ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಯೋಹಾನ 20:30 ಎಂಬುದಾಗಿ ಹೇಳಿದನು. ಒಂದು ಗೊತ್ತಾದ ಕಾರ್ಯ ನಿರ್ವಹಣೆಗಾಗಿ ಇದು ಒಂದು ಗುರುತು ಅಥವಾ ನಿದರ್ಶನವಾಗಿದೆ. ಏಕೆಂದರೆ ಕ್ರಿಸ್ತನು ತನ್ನ ಮಾನವ ದೇಹವನ್ನು ಲೋಕದವರ ಜೀವಕ್ಕಾಗಿ ಒಪ್ಪಿಸಿಕೊಟ್ಟದ್ದರಿಂದ ತೋಮನು ಈಗ ನೋಡಿದ್ದು ಯೇಸುವಿನ ನಿಜವಾದ ದೇಹವಲ್ಲ. ಎಮ್ಮಾವಿಗೆ ಹೋಗುವ ದಾರಿಯಲ್ಲಿ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡ ದೇಹವಾಗಲಿ ಅಥವಾ ತೋಟಗಾರನಾಗಿ ಮರಿಯಳಿಗೆ ಕಾಣಿಸಿಕೊಂಡ ದೇಹವಾಗಲಿ ಅದು ಯೇಸು ಕ್ರಿಸ್ತನ ಪುನರುತ್ಥಾನದ ದೇಹವಾಗಿರಲಿಲ್ಲ. ಇವುಗಳೆಲ್ಲವೂ ತಾನು ಪುನರುತ್ಥಾನ ಹೊಂದಿದ್ದೇನೆ ಎಂಬುದನ್ನು ಪ್ರದರ್ಶಿಸುವುದಕ್ಕೆ ಅಥವಾ ರುಜುವಾತು ಮಾಡುವುದಕ್ಕೆ ಈಗ ಸರ್ವ ಅಧಿಕಾರದಿಂದ ಕೂಡಿರುವ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತೋರಿಸಿದನು. ಹೊಸದಾಗಿ ಹುಟ್ಟುವುದು, ಬಾರ್ನ್ ಎಗೈನ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸೇವೆ ಮಾಡುತ್ತಿದ್ದಾಗ ಪರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬುವನಿಗೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೋಹಾನ 3:3 ಎಂಬುದಾಗಿ ವಿವರಿಸಿದನು. ಈ ಪ್ರಸ್ತಾಪ ದೇವರ ರಾಜ್ಯದಲ್ಲಿ ಅಧಿಕಾರವನ್ನು ಪಡೆದು ಆಳುವವರ ಪದವಿಯನ್ನು ಕುರಿತು ಹೇಳಿರುವುದೇ ಹೊರತು ಆ ರಾಜ್ಯದಲ್ಲಿ ಪ್ರಜೆಗಳಾಗಿ ಆಶೀರ್ವದಿಸಲ್ಪಡುವವರನ್ನು ಕುರಿತು ಹೇಳಿಲ್ಲ. ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ 4 ಎಂಬುದಾಗಿ ನಿಕೋದಮನಿಗೆ ಹೇಳಿದನು. ಅದಕ್ಕೆ ಯೇಸು ಕ್ರಿಸ್ತನು ತಾನು ಆತ್ಮನಿಂದ ಹುಟ್ಟುವುದನ್ನು ಬರ್ತ್ ಆಫ್ ದ ಸ್ಪಿರಿಟ್ ಕುರಿತು ಮಾತನಾಡುತ್ತೇನೆ ಎಂಬುದನ್ನು ವಿವರಿಸಿ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ 6 ಎಂಬುದಾಗಿ ಹೇಳಿದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನಾಗಿ ಮಾಂಸ ದೇಹದಲ್ಲಿ ಜನಿಸಿದನು. ಆತನು ಸ್ತ್ರೀ ಗರ್ಭದಲ್ಲಿ ಜನಿಸಿದ್ದರಿಂದಲೇ ಶರೀರದಲ್ಲಿ ಬಾಧೆಪಟ್ಟು ಮರಣ ಹೊಂದಲು ಸಾಧ್ಯವಾಯಿತು. ಆದರೆ ಈ ಸಂದರ್ಭದಲ್ಲಿ ಆತನು ನಿಕೋದಮನಿಗೆ ಮತ್ತೊಂದು ಬಗೆಯ ಹುಟ್ಟುವಿಕೆ ಅಂದರೆ ಆತ್ಮನಿಂದ ಹುಟ್ಟುವುದು ಬರ್ತ್ ಆಫ್ ದ ಸ್ಪಿರಿಟ್ ಪ್ರಸ್ತಾಪವನ್ನು ಕುರಿತು ತಿಳಿಸಿದನು ಮತ್ತು ಅದು ಒಬ್ಬ ವ್ಯಕ್ತಿಯ ಅನುಭವದಲ್ಲಿ ಮತ್ತು ಶಕ್ತಿಯಲ್ಲಿ ಉಂಟು ಮಾಡುವ ಮಹತ್ತಾದ ಮಾರ್ಪಾಟಿನ ವಿಷಯವನ್ನು ಸಹ ತಿಳಿಸಿದನು. ಆತನು ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಎಂಬುದಾಗಿ ತಿಳಿಸಿದನು. ಯೋಹಾನ 3:8 ಗಾಳಿಯು ಕಣ್ಣಿಗೆ ಗೋಚರವಾಗುವುದಿಲ್ಲ ಮತ್ತು ಅದು ಅಧಿಕ ಶಕ್ತಿಯುಳ್ಳದ್ದು. ಅದು ಮನುಷ್ಯರ ಕಣ್ಣಿಗೆ ಕಾಣದಂತೆ ಚಲಿಸುವುದು. ಅದು ದೊಡ್ಡ ದೊಡ್ಡ ಮರಗಳನ್ನು ತೂಗಾಡಿಸುವುದರಿಂದಲೂ ಸಾಗರದಲ್ಲಿ ಪರ್ವತಗಳಷ್ಟು ಅಗಾಧವಾದ ಅಲೆಗಳನ್ನು ಎಬ್ಬಿಸುವುದರಿಂದಲೂ ತನ್ನ ಅಧಿಕ ಶಕ್ತಿಯನ್ನು ತೋರಿಸುವುದು. ಈ ದುಷ್ಟಾಂತದಿಂದಲೇ ಯೇಸು ಕ್ರಿಸ್ತನು ಆತ್ಮನಿಂದ ಹುಟ್ಟಿದವನು ಮಾನವನ ಕಣ್ಣಿಗೆ ಕಾಣದಿದ್ದರೂ ಆತನಲ್ಲಿ ಅತ್ಯಧಿಕ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿಸಿದನು. ಈಗ ಕ್ರಿಸ್ತನು ಆತ್ಮನಿಂದ ಹುಟ್ಟಿದವನಾಗಿದ್ದಾನೆ. ಆದುದರಿಂದ ಆತನು ತನ್ನ ಶಿಷ್ಯರ ಜೊತೆಯಲ್ಲಿದ್ದರೂ ಅವರು ತಮ್ಮ ಸ್ವಾಮಿಯು ತಮ್ಮ ಮಧ್ಯದಲ್ಲಿದ್ದಾನೆಂದು ಗ್ರಹಿಸಲಾರದೆ ಹೋದರು. ಆದುದರಿಂದಲೇ ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುವಾಗ ಪ್ರತಿಯೊಂದು ಸಾರಿಯೂ ಬಗೆ ಬಗೆಯ ಆಕಾರದಲ್ಲಿ ದೇಹದಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಾಯಿತು. ಇದರಿಂದಲೇ ಆತನು ಎಮ್ಮಾಹುವಿನಲ್ಲಿ ತನ್ನ ಶಿಷ್ಯರ ಸಂಗಡ ಸಾಯಂಕಾಲದ ಊಟಕ್ಕೆ ಕೂತುಕೊಂಡು ದೇವರ ಸ್ತೋತ್ರ ಮಾಡಿದ ಮೇಲೆ ಕಣ್ಣಿಗೆ ಕಾಣದಂತೆ ಮಾಯವಾದನು. ಅಪೋಸ್ತಲನಾದ ಪೇತ್ರನು ಈ ಹೇಳಿಕೆಯನ್ನು ವಿವರಿಸುತ್ತಾ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. 1 ಪೇತ್ರ 3:3
18ನೇ ವಾಕ್ಯ ಎಂಬುದಾಗಿ ಬರೆದಿದ್ದಾನೆ. ದ ರಿವೈಸ್ಡ್ ವರ್ಸನ್ ರೀಡ್ಸ್ ಇನ್ ದ ಸ್ಪಿರಿಟ್. ಈಗಿರುವುದರಿಂದ ಯೇಸುವು ಇನ್ನು ಮಾನವ ಶರೀರಿಯಲ್ಲ, ಆದರೆ ಆತ್ಮನಿಂದ ಹುಟ್ಟಿದ ಆತ್ಮೀಯ ಜೀವಿಯಾಗಿರುವನು. ಅದಲ್ಲದೆ ಆತನು ಆತ್ಮೀಯ ಜೀವಿಗಳಲ್ಲಿ ಅತ್ಯಂತ ಉನ್ನತವಾದ ದೈವ ಸ್ವಭಾವದಲ್ಲಿ, ಇನ್ ದ ಹೈಯೆಸ್ಟ್ ಪ್ಲಾನ್ ಆಫ್ ಸ್ಪಿರಿಚುಯಲ್ ಲೈಫ್ ದ ಡಿವೈನ್ ಪಾಲುಗಾರನಾಗಿದ್ದಾನೆ. ಇಂಥ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿರುವ ಯೇಸುವಿಗೆ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರವನ್ನು ಕೊಡಲಾಗಿದೆ. ಆತನ ಬಿರುದುಗಳು, ಈಸ್ ಟೈಟಲ್ಸ್. ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಎಂಬುದಾಗಿ ಅಪೊಸ್ತಲನಾದ ಯೋಹಾನನು ಬರೆದಿದ್ದಾನೆ. 1 ಯೋಹಾನ 4:14 ಪಾಪ ಮತ್ತು ಮರಣಗಳ ದಾಸತ್ವದಲ್ಲಿ ಸಿಕ್ಕಿ ನರಳುತ್ತಿರುವ ಈ ಲೋಕವನ್ನು ರಕ್ಷಿಸಬೇಕಾಗಿದ್ದರೆ ಅನೇಕ ಕಾರ್ಯಗಳು ನಡೆಯಬೇಕು. ಯೇಸುವಿನ ಜನನದ ಬಗ್ಗೆ ಬರೆದಿರುವ ಒಂದು ಪ್ರವಾದನೆಯಲ್ಲಿ ಆತನಿಗೆ ದಯಪಾಲಿಸಿರುವ ಅನೇಕ ಬಿರುದುಗಳನ್ನು ಉಲ್ಲೇಖಿಸಲಾಗಿದೆ, ಮತ್ತು ಈ ಬಿರುದುಗಳು ಆತನ ಲೋಕ ರಕ್ಷಕನಾಗಿ ನಡೆಸಬೇಕಾಗಿರುವ ಕಾರ್ಯ ವಿಶಾಲತೆಯನ್ನು ಸೂಚಿಸುತ್ತವೆ. ಈ ಪ್ರವಾದನೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಯೆಶಾಯ 9:6-7. ಆಲೋಚನಾ ಕರ್ತನು, ವಂಡರ್ಫುಲ್ ಕೌನ್ಸಿಲರ್. ಇಬ್ರಿಯ ಭಾಷೆಯಲ್ಲಿ ಬರೆದಿರುವ ಈ ವಾಕ್ಯದಲ್ಲಿ ಆಲೋಚನಾ ಕರ್ತನು ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿರುವ ಪದದ ಅರ್ಥವೇನೆಂದರೆ ಉಪದೇಶಿಸು, ಬುದ್ಧಿವಾದ ಹೇಳು ಎಂಬುದು. ಜನಗಳಿಗೆ ಉಪದೇಶಿಸುವುದಕ್ಕೆ ಯೇಸು ಕ್ರಿಸ್ತನಿಗಿಂತ ಯೋಗ್ಯರು ಮತ್ತು ಅರ್ಹರು ಯಾರೂ ಇಲ್ಲ. ಯೆಶಾಯನ ಗ್ರಂಥ 11:11 ಯೇಸು ಕ್ರಿಸ್ತನನ್ನು ಕುರಿತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ವಾಕ್ಯ 2:3 ನೋಡಿರಿ. ಈ ಲೋಕದ ಮಹಾ ಮೇಧಾವಿಗಳು ಯೇಸು ಕ್ರಿಸ್ತನನ್ನು ನೈತಿಕ ಮತ್ತು ಸದ್ಧರ್ಮ ವಿಷಯವಾಗಿ ಮಾಡಿರುವ ಅತ್ಕೃಷ್ಟವಾದ ಬೋಧನೆಯಲ್ಲಿ ವ್ಯಕ್ತವಾಗಿರುವ ಆತನ ಅಗಾಧವಾದ ಜ್ಞಾನವನ್ನು ಕಂಡು ವಿಸ್ಮಯಪಟ್ಟಿದ್ದಾರೆ. ಆತನು ಮಾಡಿದ ಪರ್ವತ ಪ್ರಸಂಗದಲ್ಲಿ ಎಷ್ಟೋ ವಿಸ್ಮಯ ಮಹತ್ತಾದ ಉಪದೇಶಗಳನ್ನು ಒಳಗೊಂಡಿದೆ. ಆತನು ತನ್ನ ವಿರೋಧಿಗಳನ್ನು ಪ್ರತಿಭಟಿಸುವಾಗಲೂ ಮತ್ತು ತನ್ನ ಆಪ್ತ ಸ್ನೇಹಿತರ ಪ್ರಶ್ನೆಗಳಿಗೆ ತಕ್ಕ ಉತ್ತರಗಳನ್ನು ಕೊಡುವಾಗಲೂ ಆತನ ಮಾತುಗಳಲ್ಲಿ ಕಂಡುಬರುತ್ತಿದ್ದ ಗ್ರಹಣ ಶಕ್ತಿ ಅತ್ಯಂತ ಉತ್ಕೃಷ್ಟವಾಗಿದೆ. ಪ್ರಧಾನ ಯಾಚಕರು ಮತ್ತು ಪರಿಸಾಯರು ಯೇಸುವನ್ನು ಹಿಡಿದು ತರಲು ಅಧಿಕಾರಿಗಳನ್ನು ಕಳುಹಿಸಿಕೊಟ್ಟರು, ಆದರೆ ಅವರು ಆತನನ್ನು ಕರೆದುಕೊಂಡು ಬರಲಾರದೆ ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಯೋಹಾನ 7:46. ಜ್ಞಾನ ವಿವೇಕ ಕರುಣೆ ಗ್ರಹಿಕೆ ಇತ್ಯಾದಿ ಗುಣ ವಿಶೇಷಗಳು ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನಲ್ಲಿದ್ದವು. ಯೇಸು ಕ್ರಿಸ್ತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ಆತನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟ ಮೇಲೆ ಈ ಗುಣ ಲಕ್ಷಣಗಳೆಲ್ಲ ಇನ್ನೂ ಹೆಚ್ಚಿಸಲ್ಪಟ್ಟವು. ಆತನ ಹಿತಕರವಾದ ರಾಜ್ಯಾಡಳಿತ ಕಾಲದಲ್ಲಿ ಯಾರು ಆತನಲ್ಲಿ ದೃಢ ನಂಬಿಕೆಯನ್ನು ಇಟ್ಟಿರುತ್ತಾರೋ ಆ ಮಾನವ ಕುಲದವರಿಗೆ ಆತನು ನಿಜವಾಗಿಯೂ ಒಬ್ಬ ಅದ್ಭುತನಾದ ಆಲೋಚನಾ ಕರ್ತನಾಗಿರುವನು. ಪರಾಕ್ರಮಿಯಾದ ದೇವರು, ದ ಮೈಟಿ ಗಾಡ್. ದೇವರು ಯೇಸು ಕ್ರಿಸ್ತನು ಪರಾಕ್ರಮಿಯಾದ ದೇವರಾಗಿರುತ್ತಾನೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ನಮಗೆ ತಿಳಿಸಿದ್ದಾನೆ. ಇಲ್ಲಿ ದೇವರು ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿರುವ ಇಬ್ರಿಯ ಪದದ ಸಾಮಾನ್ಯ ಅರ್ಥವೇನೆಂದರೆ ಶಕ್ತಿ ಎಂಬುದು, ಮತ್ತು ಅದನ್ನು ಬೈಬಲ್ ಗ್ರಂಥದಲ್ಲಿ ಯಾರು ದೈವ ಸ್ವಭಾವ ಉಳ್ಳವರಾಗಿರುತ್ತಾರೋ ಅಂತಹವರಿಗೂ ಲೋಕದ ಮಹಾರಾಜರುಗಳು
ಪ್ರಭುಗಳಿಗೂ ಅನ್ವಯಿಸುವ ರೀತಿಯಲ್ಲಿ ಬರೆಯಲ್ಪಟ್ಟಿರುವುದು. ಆದರೆ ಯೆಹೋವಾ ಎಂಬ ಪ್ರಭಾವವುಳ್ಳ ಮತ್ತು ಪರಿಶುದ್ಧವಾದ ಹೆಸರು ಭೂಪರಲೋಕಗಳನ್ನು ಸೃಷ್ಟಿಸಿದಂಥ ಸರ್ವಶಕ್ತನಾದ ದೇವರೊಬ್ಬರಿಗೆ ಮಾತ್ರ ಪ್ರತ್ಯೇಕವಾಗಿ ಅನ್ವಯಿಸುವ ರೀತಿಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತನಿಗೆ ಸಂಬಂಧವಾಗಿ ಲಿಖಿತವಾಗಿರುವ ಎಲ್ಲ ಆಧಾರ ವಚನಗಳನ್ನು ಪರಿಶೀಲಿಸುವುದಾದರೆ ಆತನು ವಾಸ್ತವಿಕವಾಗಿಯೂ ಒಬ್ಬ ಪರಾಕ್ರಮಿಯಾದ ದೇವರು, ಎ ಮೈಟಿ ಗಾಡ್ ಎಂಬುದಾಗಿ ದೃಢವಾಗಿ ವ್ಯಕ್ತವಾಗುವುದು. ಏಕೆಂದರೆ ಆತನು ಸತ್ತವರೊಳಗಿಂದ ಪ್ರಥಮವಾಗಿ ಎಬ್ಬಿಸಲ್ಪಟ್ಟು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಮಹಾಮಹಿಮೆ ಪ್ರಭಾವವುಳ್ಳ ಸರ್ವಶಕ್ತನಾದ ದೇವರ ಬಲಪಾರ್ಶ್ವದಲ್ಲಿ ಆಸನರೂಢನಾಗಿದ್ದಾನೆ. ಆತನು ಈ ಲೋಕದಲ್ಲಿ ನರನಾಗಿ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ಪರಾಕ್ರಮಿಯಾದ ದೇವರು ಎಂದು ಎಣಿಸಲ್ಪಟ್ಟಿದ್ದನು. ಈ ಕಾರಣದಿಂದ ಆತನಿಗೆ ಪರಾಕ್ರಮಿಯಾದ ದೇವರು ಎಂಬ ಹೆಸರು ಸಕಲ ರೀತಿಯಿಂದಲೂ ಸಲ್ಲುತ್ತದೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಯೋಹಾನ 5:23 ವಾಕ್ಯ ಎಂಬುದಾಗಿ ತನ್ನ ವಿಷಯದಲ್ಲಿ ಇರುವ ತಂದೆಯ ಚಿತ್ತವನ್ನು ಯೇಸು ಕ್ರಿಸ್ತನು ಇಲ್ಲಿ ನಮಗೆ ತಿಳಿಸುವವನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1:6 ನಮಗೆ ತಿಳಿದು ಬರುವ ಪ್ರಕಾರ ಎಲ್ಲ ದೇವದೂತರು ಮಗನಿಗೆ ಅಡ್ಡ ಬೀಳುವಂತೆ ಆಜ್ಞಾಪಿಸಲಾಗಿದೆ. ಕ್ರಿಸ್ತನು ಉನ್ನತ ಸ್ಥಾನಕ್ಕೇರಿಸಲ್ಪಟ್ಟ ವಿಚಾರದಲ್ಲಿ ಬರುವ ಹಳೆಯ ಒಡಂಬಡಿಕೆಯ ಪ್ರವಾದನೆಗಳನ್ನು ಪೌಲನು ಉದಾಹರಿಸುತ್ತಾ ಈ ರೀತಿಯಲ್ಲಿ ಬರೆಯುತ್ತಾನೆ: ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು. ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರತಿನಿಧಿಸಿ ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಇಬ್ರಿಯ 1:8-9 ವಾಕ್ಯಗಳು. ನಿತ್ಯನಾದ ತಂದೆ, ದ ಎವರ್ ಲಾಸ್ಟಿಂಗ್ ಫಾದರ್. ಏಸು ಕ್ರಿಸ್ತನ ಜನನ ಮತ್ತು ಅದರ ಉದ್ದೇಶವನ್ನು ತಿಳಿಸುವ ಪ್ರವಾದನೆಯಲ್ಲಿ ಏಸುವಿಗೆ ನಿತ್ಯನಾದ ತಂದೆ ಎಂಬ ಹೆಸರನ್ನು ಯೆಶಾಯನು ತನ್ನ ಪ್ರವಾದನೆ ಗ್ರಂಥದಲ್ಲಿ ಸೂಚಿಸುತ್ತಾನೆ. ಯೆಶಾಯ 9:6 ವಾಕ್ಯ. ತಂದೆ ಎಂಬ ಪದದ ಪಾದಶಃ ಅರ್ಥವೇನೆಂದರೆ ಒಂದು ಮಗುವನ್ನು ಪಡೆದಿರುವವನು ಎಂಬುದೇ. ಇದಕ್ಕೆ ಜೀವದಾಯಕ ಎಂಬ ಭಾವನೆ ಬರುವುದು. ಯೇಸು ಕ್ರಿಸ್ತನು ತನ್ನ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಸರ್ವ ಜನಾಂಗಕ್ಕೆ ಜೀವ ಕೊಡುವವನಾಗಿದ್ದಾನೆ. ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ಯೋಹಾನ 5:25 ವಾಕ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುತ್ತಾನೆ. ಯೇಸು ಕ್ರಿಸ್ತನು ಸತ್ತವರನ್ನು ಮತ್ತೆ ಜೀವದಿಂದ ಎಬ್ಬಿಸುವುದರಿಂದಲೇ ಜೀವದಾಯಕನೆನಿಸಿಕೊಂಡಿರುತ್ತಾನೆ. ಯೇಸು ಕ್ರಿಸ್ತನು ಇನ್ನೂ ಹೇಳುವುದೇನೆಂದರೆ, ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೋಹಾನ 5:28-29 ವಾಕ್ಯಗಳು ಎಂಬುದು. ಯೆಶಾಯನ ಗ್ರಂಥ 53:8-10 ಯೇಸು ಕ್ರಿಸ್ತನ ವಿಷಯವಾದ ಪ್ರವಾದನೆಯಲ್ಲಿ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ, ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು, ನನ್ ಟು ಡಿಕ್ಲೇರ್ ಈಸ್ ಜನರೇಷನ್ ಎಂಬುದಾಗಿ ತಿಳಿಸಿದ್ದರೂ ತನ್ನ ಸಂತಾನವನ್ನು ನೋಡುವನು ಎಂಬುದಾಗಿ ಬರೆದಿರುವ ಅಭಯ ವಚನದ ಪ್ರಕಾರ ಯೇಸುವಿಗೆ ಈ ಲೋಕದ ಸರ್ವ ಜನಾಂಗಗಳು ಆತನಿಂದ ಜೀವ ಪಡೆಯುವ ಸಂತತಿಯಾಗುತ್ತಾರೆ. ಹೇಗೆಂದರೆ ಅವರೆಲ್ಲರೂ ಮರಣ ನಿದ್ರೆಯಿಂದ ಎಬ್ಬಿಸಲ್ಪಡುತ್ತಾರೆ. ಯಾರು ಇಷ್ಟವುಳ್ಳವರಾಗಿದ್ದು ವಿಧೇಯತೆಯಿಂದ ನಡೆದುಕೊಳ್ಳುತ್ತಾರೋ ಅವರು ಪರಿಪೂರ್ಣತೆಯನ್ನು ಹೊಂದಿ ಸದಾ ಜೀವಿಸುವ ಅವಕಾಶವನ್ನು ದೇವರಿಂದ ಪಡೆದುಕೊಳ್ಳುವರು. ಹೀಗೆ ಯೇಸು ಕ್ರಿಸ್ತನು ಜೀವದಾಯಕನು ಮಾತ್ರವಲ್ಲದೆ ನಂಬಿಗಸ್ತರಾದವರೆಲ್ಲರಿಗೆ ನಿತ್ಯ ಜೀವ ದಯಪಾಲಿಸುವುದರಿಂದ ನಿತ್ಯನಾದ ತಂದೆಯಾಗಿರುತ್ತಾನೆ. ಇದು ಎಂತಹ ಉತ್ಸಾಹದಾಯಕವಾದ ಆಶಾಕಿರಣವಾಗಿದೆ! ಸಾಧಾರಣವಾಗಿ ಜೀವವು ಎಲ್ಲರಿಗೂ ಅಮೂಲ್ಯವಾದದ್ದೇ ಹೌದು. ಮನುಷ್ಯನ ಸರಾಸರಿ ಜೀವಿತ ಕಾಲವು ಈ ಶತಮಾನದಲ್ಲಿ ಬಹುಮಟ್ಟಿಗೆ ಹೆಚ್ಚಿರುತ್ತದೆ ಮತ್ತು ಆಧುನಿಕ ವೈದ್ಯಕೀಯ ವಿಜ್ಞಾನವು ಮನುಷ್ಯನ ಸರಾಸರಿ ಜೀವಿತ ಕಾಲವು ಇನ್ನು ಹೆಚ್ಚುತ್ತಾ ಬರುವುದು ಎಂಬ ಭರವಸೆಯನ್ನು ಜನರಲ್ಲಿ ಹೆಚ್ಚಿಸಿರುವುದು ಇದು ಒಂದು ಶುಭ ಸಮಾಚಾರವಾಗಿ ಇರುವುದೆಂಬುದಾಗಿ ಅಂಗೀಕರಿಸಲ್ಪಟ್ಟಿದೆ. ಈಗ ಅನೇಕರು 100 ವರ್ಷ ಕಾಲ
ಬದುಕಬೇಕೆಂದು ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಆದರೆ ಈ ವಿಷಯದಲ್ಲಿ ಸರ್ವಶಕ್ತನಾದ ದೇವರ ಮಾರ್ಪಾಟು ಮುನ್ನೇರ್ಪಾಟು ಇನ್ನೂ ಎಷ್ಟೋ ಮೇಲಾಗಿರುವುದು. ಹೇಗೆಂದರೆ ಶೀಘ್ರದಲ್ಲಿಯೇ ನಿತ್ಯನಾದ ತಂದೆಯಾದ ಕ್ರಿಸ್ತನ ಮೂಲಕ ಜನರು ತಲತಲಾಂತರಕ್ಕೂ ಬದುಕುವುದಕ್ಕೆ ಸಾಧ್ಯವಾಗುವುದು. ಇದನ್ನು ಸಾಧಿಸಲು ಏಸು ಕ್ರಿಸ್ತನು ತನ್ನ ಮಾಂಸವನ್ನು ತನ್ನ ದೇಹವನ್ನು ತನ್ನ ಪರಿಪೂರ್ಣ ಮನುಷ್ಯತ್ವವನ್ನು ಲೋಕದ ಜೀವಕ್ಕಾಗಿ ಸಜೀವ ಯಜ್ಞವನ್ನಾಗಿ ಅರ್ಪಿಸಿದನು ಮತ್ತು ಇದರಿಂದಲೇ ತಾನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ದೈವೀಕ ಸ್ವಭಾವವನ್ನು ಹೊಂದಿರುವ ಈ ನಿತ್ಯನಾದ ತಂದೆಯು ಶೀಘ್ರದಲ್ಲೇ ಸ್ಥಾಪಿತವಾಗಲಿರುವ ಆತನ ರಾಜ್ಯದಲ್ಲಿ ತಾನು ಯಾರಿಗೆ ಸತ್ತನೋ ಅವರಿಗೆಲ್ಲ ನಿತ್ಯ ಜೀವದ ಆಶೀರ್ವಾದಗಳನ್ನು ದಯಪಾಲಿಸುವವನಾಗಿದ್ದಾನೆ. ಸಮಾಧಾನದ ಪ್ರಭು, ದ ಪ್ರಿನ್ಸ್ ಆಫ್ ಪೀಸ್. ಸಮಾಧಾನದ ಪ್ರಭು ಎಂಬುದಾಗಿ ಕ್ರಿಸ್ತನಿಗೆ ಸತ್ಯವೇದದಲ್ಲಿ ಹೆಸರು ಕೊಟ್ಟಿರುವುದು ಎಲ್ಲ ವಿಧದಲ್ಲೂ ಅತಿ ಪ್ರಾಮುಖ್ಯ ಸ್ಥಾನ ಹೊಂದಿದೆ. ಯೆಶಾಯ 9:6 ದೇವದೂತನು ಯುದಾಯದ ಬೆಟ್ಟದ ಸೀಮೆಯಲ್ಲಿ ಯೇಸುವಿನ ಜನನವನ್ನು ಕುರುಬರಿಗೆ ಸಾರಿದಾಗ ಈ ಹೆಸರನ್ನು ಉಪಯೋಗಿಸಲಿಲ್ಲ. ಆದರೆ ಪರಲೋಕ ಸೈನ್ಯದವರ ಗುಂಪು ಹಾಡಿದಂತೆ ಭೂಲೋಕದಲ್ಲಿ ಸಮಾಧಾನ ಎನ್ನುವುದು ಮೇಲ್ಕಂಡ ಹೆಸರನ್ನು ಸದಾ ನಮ್ಮ ಜ್ಞಾಪಕಕ್ಕೆ ತರುವುದಾಗಿದೆ. ನಾವು ಸಾಧಾರಣವಾಗಿ ಸಮಾಧಾನವನ್ನು ಯುದ್ಧದ ವಿರುದ್ಧ ಭಾವದಲ್ಲಿ ಯೋಚಿಸಿ ಮಾತನಾಡುತ್ತೇವೆ ಮತ್ತು ಏಸು ಕ್ರಿಸ್ತನ ಆಳ್ವಿಕೆಯ ಪರಿಣಾಮವಾಗಿ ಯುದ್ಧಗಳೆಲ್ಲ ಇಲ್ಲದಂತಾಗುವು ಎಂಬುದನ್ನು ನಮಗೆ ತಿಳಿದಿರುತ್ತದೆ. ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಭರ್ಜಿಗಳನ್ನಾಗಿಯೂ ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಮೀಕ 4:3. ಆದರೆ ಸಮಾಧಾನದ ಪ್ರಭುವಾದ ಏಸು ಕ್ರಿಸ್ತನು ಯುದ್ಧಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಜನಾಂಗದವರಿಗೆ ಸಮಾಧಾನ ಉಂಟಾಗುವ ಸೌಕರ್ಯಗಳ ವಿಷಯದಲ್ಲಿ ತರಬೇತು ಮಾಡುವನು. ಮಾತ್ರವಲ್ಲದೆ ಇಡೀ ಮಾನವ ಕುಲದ ಶಾಶ್ವತ ಸಮಾಧಾನ ಸುಖ ಸಂತೋಷಗಳಿಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯಕನಾಗುವನು. ಆತನು ಸರ್ವಶಕ್ತನಾದ ದೇವರಿಗೂ ಮನುಷ್ಯರಿಗೂ ಸಮಾಧಾನವನ್ನು ಸ್ಥಾಪಿಸುವನು. ನಮ್ಮ ಆದಿ ತಂದೆ ತಾಯಿಗಳವರು ದೇವರ ಆಜ್ಞೆಯನ್ನು ಮೀರಿದ್ದರ ಫಲವಾಗಿ ಮರಣದಂಡನೆಗೆ ಗುರಿಯಾಗಿ ದೇವರ ಅನುಗ್ರಹವನ್ನು ಕಳೆದುಕೊಂಡಿದ್ದರು. ಮಾನವರ ಹೃದಯಗಳಲ್ಲಿ ಪಾಪ ಮತ್ತು ಸ್ವಾರ್ಥತೆಯ ಪರತೆ ತುಂಬಿಕೊಂಡು ಅವರು ಅಮಲೇರಿದವರಾದರು. ಇದರ ದೆಸೆಯಿಂದ ಕುಟುಂಬಗಳಲ್ಲಿಯೂ ಸಮಾಜಗಳಲ್ಲಿಯೂ ರಾಷ್ಟ್ರಗಳಲ್ಲಿಯೂ ಮತ್ತು ಅಂತಾರಾಷ್ಟ್ರಗಳ ಮಟ್ಟದಲ್ಲಿಯೂ ಒಬ್ಬರ ಮೇಲೊಬ್ಬರಿಗೆ ಉಗ್ರವಾದ ದ್ವೇಷ ಬೆಳೆಯಿತು. ಈ ಉಗ್ರ ದ್ವೇಷದಿಂದ ರಕ್ತಪಾತ, ಕೊಲೆ ಮತ್ತು ರಾಷ್ಟ್ರಗಳಲ್ಲಿ ಯುದ್ಧಗಳು ಉಂಟಾಗಲು ಅವಕಾಶವಾಯಿತು. ಮನುಷ್ಯರಲ್ಲಿ ಕಂಡುಬರುವ ಈ ಕಲಹಗಳಿಗೆ ಮೂಲ ಕಾರಣ ಯಾವುದೆಂದರೆ ದೇವರನ್ನು ಬಿಟ್ಟು ದೂರ ಹೋಗಿರುವುದೇ. ದೇವರ ಪ್ರೀತಿ ನೀತಿ ಕಟ್ಟಳೆಗಳಿಗೆ ಹಾಗೂ ದೇವರಿಗೆ ವಿರೋಧವಾಗಿ ಅವರು ದಂಗೆ ಎದ್ದಿದ್ದಾರೆ. ದೇವರು ತನ್ನ ಒಬ್ಬನೇ ಮಗನನ್ನು ರಕ್ಷಕನನ್ನಾಗಿಯೂ ಮತ್ತು ವಿಮೋಚಕನನ್ನಾಗಿಯೂ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದರಿಂದಲೇ ಆತನ ಪ್ರಸನ್ನತೆಯು ವ್ಯಕ್ತವಾಗಿರುವುದಲ್ಲದೆ ದೇವರು ತಾನು ತನ್ನ ಕೆಟ್ಟು ಹೋಗಿರುವ ಮಾನವ ಸೃಷ್ಟಿಯೊಂದಿಗೆ ಸಮಾಧಾನಕರವಾದ ಬಾಂಧವ್ಯವನ್ನು ಪುನಃ ಸ್ಥಾಪಿಸುವುದಕ್ಕೆ ಮೊದಲನೆಯ ಮೆಟ್ಟಲೆಂಬುದಕ್ಕೆ ಸ್ಪಷ್ಟವಾದ ನಿದರ್ಶನವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 ಪೌಲನು ದೇವರೊಂದಿಗೆ ಸಮಾಧಾನ ಎಂಬುದಾಗಿ ತಿಳಿಸಿರುವನು. ಇದು ಯಾರು ಈಗ ನಂಬಿಕೆಯಿಂದ ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಶಿಷ್ಯರಾಗುತ್ತಾರೋ ಅವರಿಗೆ ಮತ್ತು ದೇವರಿಗೂ ಮಧ್ಯೆ ಇರುವ ಪರಿಶುದ್ಧ ಸಂಬಂಧವನ್ನು ಸೂಚಿಸುತ್ತದೆ. ಈಗಿನ ಯುಗದಲ್ಲಿ ಸ್ವಲ್ಪವೇ ಮಂದಿ ಮಾತ್ರ ತಮ್ಮ ಕುರುಡು ನಂಬಿಕೆ ಭೀತಿಗಳನ್ನು ತ್ಯಜಿಸಿ ಸತ್ಯದ ನಂಬಿಕೆಯ ಮೂಲಕ ದೇವರೊಂದಿಗೆ ಸಮಾಧಾನವೆಂಬ ಪರಿಶುದ್ಧ ಬಾಂಧವ್ಯದಲ್ಲಿ ಸೇರಿರುತ್ತಾರೆ. ದೇವರು ಮತ್ತು ಆತನ ಆಶ್ಚರ್ಯಕರವಾದ ವಿಮೋಚನೆಯ ಯೋಜನೆಯ ವಿಷಯದ ವಿರುದ್ಧವಾದ ಮತ್ತು ಗಲಿಬಿಲಿಯಾದ ಬೋಧನೆಗಳಿಂದಾಗಿ ಅನೇಕರು ದೇವರನ್ನು ಹುಡುಕುವುದಕ್ಕೆ ಪ್ರಯತ್ನಿಸಿದರು ಸತ್ಯ ದೇವರನ್ನು ಅರಿತುಕೊಳ್ಳಲು ಅಡ್ಡಿಯಾಗಿವೆ. ಇದರಿಂದ ಏಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಏರ್ಪಡಿಸಿರುವ ರಕ್ಷಣೆಯ ಯೋಜನೆಯು ವಿಫಲವಾಯಿತೆಂದು ಹೇಳುವುದಕ್ಕಾಗುವುದಿಲ್ಲ. ಆದರೆ ಈ ಯೋಜನೆಯಲ್ಲಿ ಜನರು ಸತ್ಯವಾದ ಜ್ಞಾನವನ್ನು ಪಡೆಯತಕ್ಕ ಸಮಯ ಇನ್ನೂ ಬಂದಿಲ್ಲ ಎಂಬುದನ್ನು ಮಾತ್ರ ಸೂಚಿಸುತ್ತದೆ.
ಇದು ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಮಾತ್ರ ನೆರವೇರತಕ್ಕದ್ದಾಗಿದೆ. ಆಗ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಯೆಶಾಯ 11:9. ಆ ಕಾಲದಲ್ಲೇ ದೇವರ ವಿಷಯದಲ್ಲಿರುವ ಮನುಷ್ಯನ ಮೂಢನಂಬಿಕೆ ಎಂಬ ಮುಸುಕು ತೆಗೆದು ಹಾಕಲ್ಪಡುವುದು. ಅವರು ತಮ್ಮ ಶಾಶ್ವತ ಸಮಾಧಾನ ಮತ್ತು ಸಂತೋಷಕ್ಕಾಗಿ ದೇವರು ಏರ್ಪಡಿಸಿರುವ ಆತನ ಪ್ರೀತಿಪೂರ್ವಕವಾದ ಏರ್ಪಾಟನ್ನು ಪ್ಲ್ಯಾನ್ ಆಫ್ ಗಾಡ್ ತಿಳಿಯಲು ಅವಕಾಶವಾಗುವುದು. ಇದಲ್ಲದೆ ಆ ಯೋಜನೆಯನ್ನು ಗ್ರಹಿಸಿಕೊಂಡು ವಿಧೇಯತೆಯಿಂದ ನಡೆಯುವುದರ ಆಧಾರದ ಮೇಲೆ ಯೇಸು ಕ್ರಿಸ್ತನು ಮಾನವ ಕುಲವನ್ನು ಪರಲೋಕದ ತಂದೆಯಾದ ದೇವರೊಂದಿಗೆ ಸಮಾಧಾನಪಡಿಸುವನು. ಸಮಾಧಾನದ ಪ್ರಭು ಎಂಬ ಯೇಸು ಕ್ರಿಸ್ತನಿಗೆ ಕೊಟ್ಟಿರುವ ಬಿರುದಿಗೆ ಸಂಬಂಧಿಸಿದಂತೆ ಇರುವ ಮತ್ತೊಂದು ಬಿರುದು ಯಾವುದೆಂದರೆ ಮಧ್ಯಸ್ಥನು ಎಂಬುದು. ಅಪೋಸ್ತಲ ಪೌಲನು ಕ್ರಿಸ್ತನು ವಿಮೋಚನೆ ಮಾಡುವ ಕೆಲಸದ ವಿಷಯದಲ್ಲಿ ಇದನ್ನು ವಿವರಿಸುವಾಗ ಹೀಗೆ ಬರೆದಿದ್ದಾನೆ: ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಿಂದಲೇ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತುವೇ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು 1 ತಿಮೋತಿ 2:3. ಮಧ್ಯಸ್ಥಗಾರನ ಕೆಲಸವೇನೆಂದರೆ ಯಾರು ಸತ್ಯದ ಜ್ಞಾನದಿಂದ ದೂರವಾಗಿರುತ್ತಾರೋ ಅವರಿಗೆ ಶಾಂತಿ ಸಮಾಧಾನವನ್ನು ಕೊಡಲಿಕ್ಕೆ ಸಹಾಯ ಮಾಡುವುದೇ. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭುವಾಗಿ ದೇವರಿಗೂ ಮಾನವರಿಗೂ ಮಧ್ಯೆ ಸಮಾಧಾನವನ್ನು ಸ್ಥಾಪಿಸುವುದಕ್ಕೆ ಸಹಾಯ ಮಾಡುವನು. ಇದರಿಂದ ತಪ್ಪು ದಾರಿಯಲ್ಲಿ ನಡೆಯುತ್ತಿರುವ ನರಸೃಷ್ಟಿಗಳ ಮೇಲೆ ದೇವರಿಗೆ ಸೇಡಿತ್ತು ಎಂಬುದಾಗಿ ಯಾರು ತಪ್ಪಾಗಿ ಭಾವಿಸಬಾರದು. ಏಕೆಂದರೆ ದೇವರು ತಾನೇ ಯೇಸು ಕ್ರಿಸ್ತನನ್ನು ಮಧ್ಯಸ್ಥಗಾರನಾಗಿಯೂ ನೇಮಿಸಿದನು. ಈ ಕಾರಣದಿಂದಲೇ ಪೌಲನು ಪರಲೋಕದ ತಂದೆಯಾದ ದೇವರನ್ನು ಕುರಿತು ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಹೇಳುತ್ತಾನೆ. ದೇವರೇ ಮಾನವನ ಬಿಡುಗಡೆಯ ಮಹಾಯೋಜನೆಯ ಕರ್ತು ಆಗಿದ್ದಾನೆ ಮತ್ತು ಯೇಸು ಕ್ರಿಸ್ತನು ಆ ಯೋಜನೆಯನ್ನು ಸಾಧಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಮಾನವ ಕುಲವನ್ನು ಪಾಪ ಮತ್ತು ಮರಣದಿಂದ ವಿಮೋಚನೆ ಮಾಡುವವನು ಮತ್ತು ಉದ್ಧಾರಕನೂ ಆಗಿದ್ದಾನೆ. ಯೇಸುವು ನಿಜವಾಗಿಯೂ ಒಬ್ಬ ಮಹಾರಕ್ಷಕನಾಗಿದ್ದಾನೆ ಮತ್ತು ಆತನು ತನ್ನ ಮಾನವತ್ವವನ್ನು ಲೋಕದ ಜೀವಕ್ಕಾಗಿ ಕೊಟ್ಟಿದ್ದರಿಂದಲೇ ಮಾನವ ಕುಲವು ಪರಲೋಕದ ತಂದೆಯಾದ ದೇವರೊಂದಿಗೆ ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಒಂದು ಮಾರ್ಗ ಉಂಟಾಯಿತು. ಕ್ರಿಸ್ತನು ತನ್ನ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬುದಾಗಿ ಕರೆಯಿಸಿಕೊಂಡು ತಾನು ಯಾರ್ಯಾರಿಗೆ ಸತ್ತೆನೋ ಅವರೆಲ್ಲರನ್ನು ಮರಣ ನಿದ್ರೆಯಿಂದ ಎಬ್ಬಿಸಿ ಅವರಿಗೆ ಜ್ಞಾನವನ್ನು ದಯಪಾಲಿಸಿ ಅವರೆಲ್ಲರಿಗೂ ದೈವ ಕೃಪೆಯನ್ನು ಅಂಗೀಕರಿಸುವ ಒಂದು ಅವಕಾಶವನ್ನು ದಯಪಾಲಿಸಿ ಅವರೆಲ್ಲರೂ ದೇವರ ರಾಜ್ಯದ ಕಟ್ಟಳೆಗೆ ವಿಧೇಯರಾಗಿ ಸದಾ ಜೀವಿಸುವಂತೆ ಮಾಡುವನು. ಇಂತಹ ಉನ್ನತ ಸ್ಥಾನದಲ್ಲಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನ ಸಹೋದ್ಯೋಗಿಗಳು ಇದ್ದುಕೊಂಡು ಮುಂದಿನ ಪರಿಹಾರಕ ಮತ್ತು ಸಮಾಧಾನ ಸ್ಥಿತಿಯ ಕಾರ್ಯವನ್ನು ನಿರ್ವಹಿಸುವರು ಎಂಬುದೇ ಆಮೇಲೆ